एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। आयदक की लक्कमा प्रतिष्ठान की ओर से एनुअल डे प्रोग्राम का आयोजन। आजकल बेटी बचाओ बेटी पढ़ाओ, पढ़ेगा इंडिया तो बढ़ेगा इंडिया जैसे और भी कई योजनाएं चलाकर सरकारें महिलाओं को शिक्षा की ओर प्रोत्साहित कर रहे हैं, जिसका लाभ उठाकर महिलाएं हर क्षेत्र में पुरुषों के कंधे से कंधा मिलाकर चल रही हैं। कहते हैं कि एक पुरुष शिक्षा हासिल करता है तो वो सिर्फ अपने लिए शिक्षा हासिल करता है, जब एक महिला शिक्षित होती है तो उसका लाभ सारे परिवार को मिलता है। इसी के चलते महिलाओं को प्रोत्साहित करने और उनमें छुपी प्रतिभाओं को उजागर करने के चलते शहर बीजापुर के मठपति गली में स्थित स्वयं प्री स्कूल में खास तौर पर महिलाओं के लिए फूड फेस्टिवल, एलिफेंट वॉक, सांस्कृतिक डांस जैसे और भी कई कार्यक्रम आयोजित किए गए थे, जिसमें कई महिलाओं ने भाग लेकर अपनी अपनी प्रतिभा को प्रस्तुत करके लोगों को मनोरंजित किया। इस अवसर पर इस कार्यक्रम के मुख्य अतिथि के तौर पर श्रीमती नीता बिजरगी, श्रीमती मंगला पाटिल यत्नाड़, श्रीमती वंदना बगली, श्रीमती विजय महंतेश्वरी गुरु गच्छिनमठ और वार्ड नंबर 9 के कॉरपोरेटर राजशेखर मगीमठ मौजूद थे। आज फूड फेस्टिवल में आपने कौन सा डिश बनाया है? वड़ा पाव। वड़ा पाव। अब तक कितना प्लेट सेल किया है? 55। वेरी गुड। हर प्लेट का आपने कीमत कितना लगाया? 10 रुपया। 10 रुपया। तो आप यहाँ पे शिक्षक हैं या पालक हैं? पालक हैं। आपके बच्चे यहाँ पर पढ़ते हैं? हाँ। आपका नाम? पूर्वा वाटर। फूड फेस्टिवल ऐन सेल मार्ते? कच्चा। ಇನ್ನೂವರೆಗೆ ಎಷ್ಟು ಸೇಲ್ ಮಾಡಿರಿ? 40 ಪ್ಲೇಟ್ಸ್ ಅಂದ್ರೆ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ರಿ. ಪರ್ ಪ್ಲೇಟ್ ರೇಟ್ 10 ರುಪೀಸ್. ಅವು ಶಿಕ್ಷಕರು, ಪಾಲಕರು ಅಥವಾ ವಿದ್ಯಾರ್ಥಿ? ಪಾಲಕರು. ಅವು ಪಾಲಕರು. ನಿಮ್ಮ ಹೆಸರು? ಜ್ಯೋತಿ ಪತ್ತಾರ್. ಇಲ್ಲಿ ಫುಡ್ ಫೆಸ್ಟಿವಲ್ ಒಳಗೆ ಇಡ್ಲಿ ಏನು ಸಂತೋಷ ಇಲ್ಲ? ಇಡ್ಲಿ ಹೆಂಗಿರು? ಏನ್ ಪರ್ ಪ್ಲೇಟ್ ರೇಟ್ ಎಷ್ಟಿಟ್ರಿ? 10 ರೂಪಾಯಿ ಕ್ಯಾಡ್ ಇಡ್ಲಿ ರೀ. 10 ರೂಪಾಯಿ. 10 ರೂಪಾಯಿ. 5 ಪಾಟಲ್. ಇನ್ನೂರಿಗೆ ಎಷ್ಟು ಸೇಲ್ ಮಾಡಿದ್ರಿ? ಎಷ್ಟು ಪ್ಲೇಟ್? 35. ವೆರಿ ಗುಡ್. ಅಂದ್ರೆ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡಿರಿ. ಇನ್ನು ಒಂದು 10 ಒಂದು 1/2 ರೂಪಾಯಿ ಎಲ್ಲ ಮುಗಿತು. ತಾವು ಪಾಲಕರು ಅಥವಾ ಶಿಕ್ಷಕರು? ಪಾಲಕರು. ಇಲ್ಲಿ ಶಿಕ್ಷಣ ಹೆಂಗಿದ್ದೀರಿ? ಚಲೋ ಇದಾರೆ. ಇಲ್ಲಿ ಬುಕ್ ಗರಿಗಳು ಏನ್ ಸಬ್ಜೆಕ್ಟ್ ಏನ್ ಹೇಳ್ತಾರೆ? ಇಂಗ್ಲಿಷ್. ಎಲ್ಲ ಶಿಕ್ಷಕರು ಚಲೋ ಹೇಳ್ತಾರೆ? ಎಲ್ಲಕ್ಕೆ ಚಂದ ಯಾರು ಹೇಳ್ತಾರೆ? ಹೇಳ್ತಿರ್ಬೇಕಲ್ಲ ಮಕ್ಕಳು ಬಂದ ಮನೆಗೆ. ಎಲ್ಲರೂ ಫೆಸ್ಟಿವಲ್ ಕೆ ಲಿಯೇ ಪಾನಿಪುರಿ. ಅಚ್ಚಾ, ಪಾನಿಪುರಿ ಜೋ ಉಸ್ಕಾ ಪ್ಲೇಟ್ ಕಾ ರೇಟ್ ಕಿತ್ನಾ ಲಗಾಯಾ? 10 ರೂಪಾಯಿ. ಅಬ್ ತಕ್ ಕಿತ್ನಾ ಸೇಲ್ ಹುಆ ಹೈ? ಅಭಿ 19. ಹಾ, 19 ಸೇಲ್ ಕಿಯಾ ಆಪ್ನೆ. ಅಚ್ಚಾ, ಲೋಗೋ ಕಾ ರೆಸ್ಪಾನ್ಸ್ ಕೈಸಾ ಹೈ ಆಪ್ಕೆ ಪಾನಿಪುರಿ ಕಿ ತರಫ? ಅಚ್ಚಾ, ಔರ್ ಮಾಂಗ್ ರಹೇ. ಔರ್ ಮಾಂಗ್ ರಹೇ? ಹಾ. ಅಬ್ ಬಸ್ ಖತಮ್ ಹೋ ಗಯಾ? ಹಾ, ಖತಮ್. ಸಿರ್ಫ 19 ಬನಾಯ ಥೆ ಆಪ್? ಹಾ. ಅಚ್ಚಾ, ಪ್ಲೇಟ್ ಕಾ ರೇಟ್ ಕಿತ್ನಾ ರಖಾ ಥಾ ಆಪ್ನೆ? 10 ರೂಪಾಯಿ. ಅದೇ ಆಪ್ ಟೀಚರ್ ಹೈ ಯಾ ಯಾ? ನಹೀಂ, ಪೇರೆಂಟ್ಸ್. ಪೇರೆಂಟ್ಸ್. आपके बच्चे इस स्कूल में पढ़ते हैं? हाँ। आपका नाम? स्नेहा पंडित। स्नेहा पंडित। व्यापार मारता है? ಇನ್ನೂರಿಗೆ ಎಷ್ಟಾಗಿದ್ರಿ? ಅಂದ್ರೆ ಜನ ರೆಸ್ಪಾನ್ಸ್ ಆಗಿದ್ರಿ? ಇಲ್ಲಿ ಪಾಲಕರು ಅಥವಾ ಶಿಕ್ಷಕರು? ಪಾಲಕರು. ಇನ್ನೂರಿಗೆ ಎಷ್ಟು ಸೇಲ್ ಮಾಡಿದೆ? ಈಗ ಇನ್ನೂರು ಒಂದೇ ರೀ. ಒಂದೇ? ಯಾಕೆ ಕಡಿಮೆ ತಿಂದ್ರೆ ಮಂದಿ? ವ್ಯಾಪಾರ ಸರಿ ಮಾಡಿಲ್ಲ. ಯಾವ ಸ್ಕೂಲ್ ಒಳಗೆ ಓದ್ತೀರಿ? ಲೋಯಲ್. ಈಗ ನಿಮ್ಮ ಓಣಿ
ಆಚೆಕಡೆ ಇದ್ದಾರೆ. ನಮ್ ಸ್ಕೂಲ್ ಇದೆ ರೀ. ಅದು ಸ್ಕೂಲ್ ಇದೆ. ನಿಮ್ಮ ಹೆಸರು? ನನ್ನ ಹೆಸರು ಅಂಕುಶ್. ಯಾವ ಕ್ಲಾಸ್ ಒಳಗೆ ಓದ್ತೀರಿ? 6th. ಮಸಾಲ ಚೂಡಾ ರೀ? ಇಲ್ಲ, ತಾವು ಮಾಡಿದ್ದು ಮಸಾಲ ಚೂಡಾ. ಇವತ್ತು ಕಾರ್ಯಕ್ರಮದಲ್ಲಿ ಎಷ್ಟು ಒಂದು ಜನರು ಬಹಳಷ್ಟು ಖುಷಿಯಿಂದ ಭಾಗವಹಿಸ್ತಾ ಇದ್ದಾರೆ. ಏನು ಕಾರ್ಯಕ್ರಮ ಹೆಸರು ಏನು? ಐದಕ್ಕೆ ಲಕ್ಕಮಡಿಯಲ್ಲಿ ಸ್ವಯಂ ಪ್ರೀ ಸ್ಕೂಲ್ ವತಿಯಿಂದ ಇದು ನಡೆದ. ತಾವು ಶಿಕ್ಷಕರು ಅಥವಾ ಪಾಲಕರು? ಪಾಲಕರು. ಅಂದ್ರೆ ತಾವು ಕೂಡ ಇದರಲ್ಲಿ ಭಾಗವಹಿಸಿ. ಏನ್ ಪ್ಲೇಟ್ ಎಲ್ಲ? ಒಂದು 10 ರೂಪಾಯಿ ಪ್ಲೇಟ್. ಏನ್ ಮಾಡಿದ್ದೀನಿ ಮೇಡಮ್? ವಿಶೇಷ ಮಸಾಲಾ ಚೂಡಾ ರೀ. ಮಸಾಲಾ ಚೂಡಾ. ಇದುವರೆಗೆ ಎಷ್ಟು ಪ್ಲೇಟ್ ಸೇಲ್ ಆಗಿ ಮಾಡ್ರಿ? ಇನ್ನೂವರೆಗೆ ಬಹಳ ಆಗೈತ್ರಿ. 100 ಆಗಿರ್ಬೇಕ್ರಿ. 100 ಖುಷಿ ಐತಿ. ಅದ್ರ ನೀವ್ ಏನ್ ಅನ್ಕೊಂಡಿದ್ರ ಅಥವಾ ಇದು ಆಗೈತಿ ಅನ್ಕೊಂಡಂಗ ಆಗೈತಿ? ನಮ್ಮ ಹೆಸರು ಮೇಡಮ್? ರೇಣುಕಾ ಪಾಟೀಲ್. ಉಸ್ಮಾನ್ ಹಿರೇಮಠ್. ಅಂಡ್ ವಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಫುಡ್ ಫೆಸ್ಟ್ ಹಿಯರ್. And we prepared masala papad, masala rice with coffee. Madam, please show your masala papad and whatever you prepared. This is masala papad and this is masala rice we prepared and this is coffee. What is the cost of each plate? 10 rupees. 10 rupees. Yes. Then how much you sell today? We didn't count. Didn't count. Yes. What is your name? Usmayan Hiramat. Are you a student or a teacher? I'm student. Student? Yes. Which class you are studying? I'm sitting in B form. Huh? B form. B form. Yes. What is your name please? Kusumayan Hiramat. Now Swayam Pre-Primary School Intrari. Ili food festival mat fashion show nadita ide. ಫುಡ್ ಫೆಸ್ಟಿವಲ್ ನಡೀತಾ ಇದೆ. ಇಲ್ಲಿ ನಾವು ಟೋಕನ್ ಕೊಡ್ತೀವಿ. ಈ ಟೋಕನ್ 1 ಟೋಕನ್ 10 ರುಪೀಸ್ಗೆ. ಈ 10 ರುಪೀಸ್ ಟೋಕನ್ ಇಲ್ಲಿ ದುಡ್ಡು ಕೊಟ್ಟು ಟೋಕನ್ ತಗೊಂಡು ಹೋಗಿ ಅಲ್ಲಿ ಅವ್ರಿಗೆ ಯಾವ್ದು ತಿಂಡಿ ಪರ್ಚೇಸ್ ಮಾಡಕ್ ಅನಿಸ್ತದೋ ಅದನ್ನ ಅವ್ರು ಪರ್ಚೇಸ್ ಮಾಡಿ ತಿನ್ಬೋದು. ಇದುವರೆಗೂ ಒಂದ್ 250-300 ಇಲ್ಲ. ಪೇರೆಂಟ್ಸ್ ಅಥವಾ ಮತ್ತು ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ. ಅವ್ರಿಗೆ ಪರ್ಫಾರ್ಮೆನ್ಸ್ ಹೇಗಿದೆ ಅಂದ್ರೆ ಅವ್ರ ಒಂದು ಏನಂತೀರ ಅದಕ್ಕೆ ಖುಷಿ ಹಂಗಿದೆ? ಎಂಜಾಯ್ ಮಾಡ್ತಾ ಇದ್ದಾರೆ ಎಲ್ಲಾ ಚಿಲ್ಡ್ರನ್ಸ್ ನು. ಎಲ್ಲಾ ಅವ್ರಿಗೇನ್ ತಿಂಡಿ ಬೇಕೋ ಅದನ್ನೆಲ್ಲ ಪರ್ಚೇಸ್ ಮಾಡ್ತಾ ಇದಾರೆ. ಅವರೆಲ್ಲ ಫುಲ್ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಫ್ಯಾಷನ್ ಶೋ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಇದು ಸ್ವಲ್ಪ ಏನಾಯ್ತು ಅಂದ್ರೆ ಇದು ಒಂದು ಸಂಸ್ಥೆ ಹೆಸರು ಹೇಳಿ. ಈ ಕಾರ್ಯಕ್ರಮ ಏನ್ ಹಮ್ಮಿಕೊಂಡಿರಲ್ಲ, ಯಾವ ಒಂದು ಅಡಿಯಲ್ಲಿ ಇದು ಹಮ್ಮಿಕೊಂಡಿರಿ? ಯಾವ ಸಂಸ್ಥೆ ಅಡಿಯಲ್ಲಿ ಇದು? ಐದಕ್ಕಿ ಲಕ್ಕಮ್ಮ ಅವ್ರದ್ದು ಸಂಸ್ಥೆಯಿಂದ ಐತ್ರಿ. ತಾವು ಇಲ್ಲಿ ಆಸ್ ಎ ಟೀಚರ್ ವರ್ಕ್ ಮಾಡ್ತಾ ಇದ್ರಿ? ಹಾ ರೀ. ಆಸ್ ಎ ಟೀಚರ್. ನಮ್ಮ ಹೆಸರು ಮೇಡಮ್? ಮಧುಶಾಲಿನಿ ಕಂದಗಲ್ಲ ಅಂತ. ಗುಡ್ ಈವ್ನಿಂಗ್ ಎವ್ರಿಬಡಿ. ಮೈ ನೇಮ್ ಇಸ್ ಪ್ರತಿಭಾ. ಕ್ಲಾಸ್ ನೇಮ್ ಇಸ್ ಸ್ವಯಂ ಪ್ರೀ ಸ್ಕೂಲ್. ಐ ಆಮ್ ಬಂಗಾಲಿ ಗರ್ಲ್. ಥ್ಯಾಂಕ್ ಯು. Thank you.
ಸಂಜೆ. ನಾನು ಶ್ರೀದೇವಿ ಪ್ರಮೋದ್ ಮಿನಿಜಿ ಅಂತ ಹೇಳಿ ಐದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನ ಅನ್ನೋ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿ ಅದನ್ನು ರಿಜಿಸ್ಟರ್ ಆಗಿರುತ್ತದೆ. ಈ ಒಂದು ಸಂಸ್ಥೆಯ ಮೂಲಕ ನಾನು ಇದನ್ನು ಇಲ್ಲಿ ಮಹಿಳೆಯರಿಗೋಸ್ಕರವಾಗಿ ಸ್ಪೆಷಲಿ ಮಾಡಿದೆ. ಅದು ಮಹಿಳೆಯರು ಅಂತ ನಾನು ಯಾಕೆ ಇಲ್ಲಿ ತೊಗೋಬೇಕು ಅಂತಂದ್ರೆ, ಇವಾಗ ಮದುವೆಯಾಗದೇ ಇರೋ ಹುಡುಗಿಯರು, ಕಾಲೇಜ್ ಹುಡುಗಿಯರು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಾಗಿರ್ಬೋದು, ಸಾಕಷ್ಟು ಅವ್ರಿಗೆ ಸ್ವಾತಂತ್ರ್ಯ ಇರುತ್ತೆ. ಸ್ವಾತಂತ್ರ್ಯ ಹೆಣ್ಣು ಯಾವಾಗ ಕಳ್ಕೊತಾಳೋ, ಆಕೆ ಮದುವೆ ಆದ ಮೇಲೆ ಹಾಗೂ ಮಕ್ಕಳಾದ ಮೇಲೆ ಅವಳು ಒಂದು ಅಡುಗೆ ಮನೆಯಲ್ಲಿ ಒಂದು ನಾಲ್ಕು ಗೋಡೆಗಳನ್ನ ಅಡುಗೆ ಮೇಲೆ ಬಂದಿಯಾಗಿಬಿಡ್ತಾಳೆ. ಮದುವೆ ಆದ ಮೇಲೆ ಆಗಿರ್ಬೋದು, ಮಕ್ಕಳಾದ ಮೇಲೆ ಆಗಿರ್ಬೋದು, ಅದಾದ ನಂತರ ಆಕೆಗೆ ಆಕೆ ಅಂತಿಗೂ ಸಾಕಷ್ಟು ಕಲೆಗಳಿರ್ತಾವೆ. ಆಕೆದು ಒಂದು ಮನಸ್ಸು ಇರ್ತದೆ, ತಾನು ಆಡಬೇಕು, ಕುಣಿಬೇಕು, ಮಂದಿ ಜೋಡಿ ಬೆರಿಬೇಕು, ಅದಕ್ಕೆ ಸಮಯನೇ ಸಿಗ್ತಾ ಇಲ್ಲ. ಆ ಒಂದು ಸಮಯ, ಆ ಒಂದು ಹೆಣ್ಣು ಮಕ್ಕಳ ಒಂದು ಏನು ಅದು ಒಂದು ಒಂದು ದಣಿಯಾಗಬೇಕು, ಅವರಿಗೂ ಒಂದು ಏನಾದರೂ ನಾವು ಈ ಒಂದು ವೇದಿಕೆ ಮೂಲಕ ಅವರ ಭಾವನೆಗಳಿಗೆ ಒಂದು ಬೆಲೆ ಕೊಡುವಂತಾಗಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕೆ ಲಕ್ಕಮ್ಮ ಪ್ರತಿಷ್ಠಾನ ಒಂದು ಇಲ್ಲಿ ವಿಜಯಪುರದಲ್ಲಿ ಹೊರಹೊಮ್ಮಿದೆ. ಸರ್, ಇದು ಒಂದು ನಂದು ಒಂದು ಸಂಶೋಧನೆ ಸರ್. ಯಾಕಂದ್ರೆ ನಾ ಶಾಲೆ ಮಾಡಬೇಕು ಅಂತ ಬಂದಾಗ ಬೇರೆ ಶಾಲೆಗಳು ಬೇಡ, ಅದನ್ನು ಒಂದು ಪೂರ್ವ ಪ್ರಾಥಮಿಕ ಶಾಲೆನೇ ಮಾಡಬೇಕು. ಅದರ ಹೆಸರು ಸ್ವಯಂ ಅಂತ ಇಟ್ಟಿವಿ. ಸ್ವಯಂ ಅಂದರೆ ಇಂಡಿಪೆಂಡೆಂಟ್ ಅಂತ ಅರ್ಥ. ಸ್ವತಂತ್ರವಾಗಿ ತಮ್ಮ ಬುದ್ಧಿ ತಮ್ಮ ಇದರಿಂದ ತಾವು ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮದಾಗಿದ್ದದು. ಆ ಕಾರಣ ನಾವು ಎದಕ್ಕೆ ಪ್ರೀ ಪ್ರೈಮರಿ ತೊಗೊಂಡಿದ್ದೀವಿ ಅಂತಂದರೆ, ಇವಾಗ ಸಣ್ಣ ಮಕ್ಕಳು ನೋಡಿರ್ಬೋದು, ನೀವು ಕೋವಿಡ್ದ ಒಂದು ಮಹಾಮಾರಿಯ ಪರಿಣಾಮವಾಗಿ ಎಲ್ಲರೂ ಮೊಬೈಲ್ಗಳಲ್ಲಿ ತೊಡಗ್ತಾ ಇದ್ದಾರೆ. ಕೇವಲ ಮಕ್ಕಳು ಮಾತ್ರ ಮೊಬೈಲಲ್ಲಿ ತೊಡಗ್ತಾ ಇಲ್ಲ, ಅಲ್ಲಿ ಪಾಲಕರು ಮತ್ತು ಹಿರಿಯ ಪಾಲಕರು ಸಹ ಮೊಬೈಲ್ ದಾಸರಾಗ್ತಾ ಇದ್ದಾರೆ. ಅದರಿಂದ ನಾವು ಹೊರಗಡೆ ತೆಗಿಬೇಕು. ಮಕ್ಕಳು ತಮ್ಮ ಬಾಲ್ಯವನ್ನು ಕಳೆದುಕೊಳ್ತಾ ಇದ್ದಾರೆ, ಆ ಬಾಲ್ಯವನ್ನು ಹಿಂಪಡಿಸಿಕೊಡಬೇಕು ಅನ್ನೋ ಒಂದು ಕಾರ್ಯಕ್ರಮವನ್ನು ದೂರದೃಷ್ಟಿ ಇಟ್ಟುಕೊಂಡು ನಾವು ಈ ರೀತಿ ಒಂದು ಕಾರ್ಯಕ್ರಮ ಅದನ್ನು ನಾನು ಪ್ರೀ ಪ್ರೈಮರಿಯಾಗಿ ಮಾತ್ರ ನಾನು ಸೀಮಿತವಾಗಿ ಇಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಾರಣ ಏನು ಅಂತಂದ್ರೆ, ಇಲ್ಲಿ ನಾವು ಮುಂದಿನ ಮಕ್ಕಳನ್ನ ತಿದ್ದಬೇಕು ಅಂದ್ರೆ ಇಲ್ಲಿ ಬೇರುಗಳನ್ನು ನಾನು ಗಟ್ಟಿ ಮಾಡಬೇಕು. ಇಲ್ಲಿ ಬೇರುಗಳನ್ನ ಗಟ್ಟಿ ಮಾಡಿ ಮಾಡಿ ನಾನು ಮುಂದಿನ ಶಾಲೆಗಳಿಗೆ ಕೊಡ್ತಾ ಹೋದೆ ಅಂತಂದ್ರೆ ಅಲ್ಲಿ ತಾವಾಗಿ ಬೆಳೀತಾರೆ. ಇದು ಬಹಳ, ಇದು 3 ವರ್ಷದಿಂದ 6 ವರ್ಷದ ಮಕ್ಕಳ ವಯಸ್ಸು ಬಹಳ ಅಂದ್ರೆ ಬಹಳ ಮುಖ್ಯವಾದದ್ದು. ಅದು ಒಂದು ಬಹಳ ನಾವು ಉಪಯೋಗದ ಒಂದು ಮಾಹಿತಿಯನ್ನು ನಾವು ಕೊಡಬೇಕಾಗ್ತದೆ ಅಲ್ಲಿ. ಅದು ಒಂದು ಒಳ್ಳೆಯ ಮಾಹಿತಿ ಆಗಿರಲಿ. ಅದಕ್ಕೆ ಇದನ್ನು ಕೇವಲ ನಾನು ಪೂರ್ವ ಪ್ರಾಥಮಿಕವಾಗಿ ಮಾತ್ರ ಸೀಮಿತವಾಗಿಡ್ತೀನಿ. ಆ ರೀತಿ ದೇವರೇನಾದರೂ ಶಕ್ತಿ ಕೊಟ್ಟರೆ ಆ ರೀತಿ ಅನಿವಾರ್ಯತೆ ಬಂತಂದ್ರೆ ನಾನು ಪ್ರಾಥಮಿಕವಾಗಿ ಮುಂದುವರಿತೀನಿ. ಆದರೆ ಯಾವಾಗ ನಮಗೆ ನನ್ನ ಮಕ್ಕಳು ಒಂದು ಒಳ್ಳೆಯ ಹಾದಿಯಲ್ಲಿ ಬರ್ತಾ ಇದ್ದಾರೆ, ನಮ್ಮ ಮಕ್ಕಳು ಜಾಸ್ತಿ ಬೇಡಿಕೆ ಇಟ್ಟರೆ ಆ ರೀತಿ ನಾವು ಮುಂದುವರಿಬೇಕು. ಸರ್, ಇದೇ ಮೊದಲನೇ ಬಾರಿಗೆ ಇದು ಹುಟ್ಟಿ, ಇದು ನಮ್ಮ ಐದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನ ಹುಟ್ಟಿದ್ದು February 2023 ಸರ್. ಮೇಡಮ್, ಯಾವುದೇ ನಾವು ನೋಡ್ತಾ ಇದೀವಿ ಶಾಲೆಗಳಲ್ಲಿ ಅಥವಾ ಗ್ಯಾದರಿಂಗ್ ಆರಿ ಮಾಡ್ತಾರೆ ಅಥವಾ ಫುಡ್ ಫೆಸ್ಟಿವಲ್ ಆರಿ ಮಾಡ್ತಾರೆ ಅಥವಾ ಅಂದ್ರೆ ಬೇರೆ ಬೇರೆ ಸ್ಕೂಲ್ ಅವು ಎಲ್ಲ ಕೂಡಿ ಒಂದು ಮಿಕ್ಸ್ಚರ್ ಮಾಡಿಬಿಟ್ರಿ. ಇದು ಮಿಕ್ಸ್ಚರ್ ಅಂತ ಅನ್ನೋದಕ್ಕಿಂತ ಈಗ ಹೆಣ್ಣಿನ ಒಂದು ಕಲೆಗಳು, ಹೆಣ್ಣಿನ ಅವತಾರಗಳು ಎಷ್ಟಂತ ನಾವಿಲ್ಲಿ ತೋರಿಸಿದ್ದೀವಿ. ಹೆಣ್ಣು ಇಲ್ಲಿ ಸಬಲಳಾಗಿ ಇಲ್ಲಿ ಮೇಲೇನು ಬರ್ಬೋದು, ಅಡುಗೆನೂ ಮಾಡ್ತಾಳೆ, ಒಂದು ಸಮಾಜವನ್ನು ನಿರ್ಧರಿಸ್ತಾಳೆ. ಜವಾಬ್ದಾರಿಗಳು ಭಾಳ, ಸಾಮಾಜಿಕ ಜವಾಬ್ದಾರಿ, ರಾಜಕೀಯ ಜವಾಬ್ದಾರಿ, ಅಡುಗೆ ಮನೆಯ ಜವಾಬ್ದಾರಿ ಹಾಗೂ ಜೀವನ ಕ್ರಮದ ಜವಾಬ್ದಾರಿ. ಮಕ್ಕಳ ಜೀವನ ಕ್ರಮವನ್ನು ಅವಳು ನಿರ್ಧರಿಸ್ತಾಳೆ. ಆಮೇಲೆ ಪ್ರತಿಯೊಬ್ಬ ಸದಸ್ಯರ ಮನೆಯ ಪ್ರತಿಯೊಬ್ಬ ಸದಸ್ಯನ ಜೀವನ ಕ್ರಮವನ್ನು ನಿರ್ವಹಿಸುವಂಥ ಪ್ರತಿ ಮುಖ್ಯ ಜವಾಬ್ದಾರಿ ಹೆಣ್ಣಿನ ಮೇಲೆ ಇರುತ್ತೆ. ಮಹಿಳೆಯ ಅಷ್ಟು ಅವತಾರಗಳನ್ನು ನಾವಿಲ್ಲಿ ನಿಮ್ಮ ಕಣ್ಣು ಮುಂದಿಟ್ಟಿವಿ. ನಮ್ಮ ಹೆಸರು ಮತ್ತು ಹುದ್ದೆ ಹೇಳಿ ಸರ್. ನಾನು ಸಂಸ್ಥಾಪಕ ಮತ್ತು ಅಧ್ಯಕ್ಷ ಈ ಒಂದು ಐದಕ್ಕೆ ಲಕ್ಕಮ್ಮ ಪ್ರತಿಷ್ಠಾನದ ಒಂದು ಸಂಸ್ಥಾಪಕ ಅಧ್ಯಕ್ಷನೇ ನಾನು. ಶ್ರೀದೇವಿ ಪ್ರಮೋದ್ ಮಿನಿಜ್ಗಿ. ಐದಕ್ಕೆ ಲಕ್ಕಮ್ಮ ಪ್ರತಿಷ್ಠಾನ ವಿಶೇಷವಾದಂಥ ಮತ್ತು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಯಾಕೆಂದರೆ ಮಹತ್ವಪೂರ್ಣ ಅಂದರೆ, ಯಾಕಂದರೆ ಇವತ್ತು ಭಾರತ ದೇಶ ಸಂಸ್ಕೃತಿ ಉಳಿಯಬೇಕಾದರೆ ಮಹಿಳೆಯರಿಗೆ, ಇವತ್ತು ಜಗತ್ತಿನಲ್ಲೇ ಸಂಸ್ಕೃತಿ ಧರ್ಮ ಉಳಿಬೇಕಾದರೆ ನಮ್ಮ ಮಹಿಳೆಯರು, ಅಂಥ ಒಂದು ಮಹಿಳೆಯರು ಇವತ್ತು ಏನು ವಿಶೇಷವಾದಂಥ ಮಹಿಳೆಯರಿಗೆ ಏನು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಭಾರತದ ಉಡುಪಿ ಇರ್ಬೋದು ಉಡುಪು ಅನೇಕ ಕಾರ್ಯಕ್ರಮ ಇವತ್ತು ಆಯೋಜಿಸಿದ್ದಾರೆ. ಯಾಕಂದರೆ ನಮ್ಮದು ಭಾರತ ದೇಶದಲ್ಲಿ ಇವತ್ತು ಭಾರತದ ಮಾತೆ, ನಾವು ಮಾತೆಯರಿಗೆ ಹೆಚ್ಚಿನ ಸ್ಥಾನ ಅಂದರೆ ವಿಶೇಷವಾದ ಮಹತ್ವದ ಸ್ಥಾನ ನೀಡಿದಂಥ ದೇಶ ಅದು ಭಾರತ ದೇಶ. ಯಾಕಂದರೆ ಇವತ್ತು ನಾವು ಭೂಮಿಯನ್ನು ತಾಯಿ ರೂಪದಲ್ಲಿ ನೋಡ್ತೇವೆ, ನೀರನ್ನು ಗಂಗೆ ರೂಪದಲ್ಲಿ ನೋಡ್ತೇವೆ, ಅನೇಕ ಇವತ್ತು ವೃಕ್ಷದ ದೇವತೆ ಅಂತ ಹೇಳ್ತೀವಿ. ಅಂಥ ಒಂದು ಸಂಸ್ಕೃತಿ ನಮ್ಮ ಉಳಿಬೇಕಾದರೆ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಆಗುವುದರಿಂದ ಪುನಃ ನಾವೆಲ್ಲರೂ ಈ ಒಂದು ಸಂಸ್ಕೃತಿಯ ಮಹತ್ವ ಮತ್ತು ನಮ್ಮ ಧಾರ್ಮಿಕವಾದಂಥ
ವಿಶೇಷವಾದಂಥ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅದಕ್ಕಾಗಿ ಈ ಐದಕ್ಕೆ ಲಕ್ಕಮ್ಮ ಪ್ರತಿಷ್ಠಾನ ಆಯೋಜಿಸಿದಂಥ ಶ್ರೀದೇವಿ ಮಿಣಿಜಿಯವರಿಗೆ ಹಾಗೂ ಎಲ್ಲರಿಗೂ ಈ ಒಂದು ವೇದಿಕೆಯ ಮುಖಾಂತರ ನಾನು ಧನ್ಯವಾದ ಅರ್ಪಿಸಿ ಬರುವ ದಿವಸಗಳಲ್ಲಿ ಈ ಒಂದು ಪ್ರತಿಷ್ಠಾನ ಹೆಚ್ಚಿನ ವಿಶೇಷವಾದಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಂತ. ಇಲ್ಲಿ ಮೊಟ್ಟ ಮೊದಲು ಇವತ್ತು ನಾವು ವಿಜಯಪುರದಲ್ಲಿ ನೋಡಿದಾಗ ವಿದ್ಯಾರ್ಥಿಯ ಜೊತೆಗೆ ಪಾಲಕರಿಗೂ ಕೂಡ ಒಂದು ಆನೆ ಅದು ಏನು ಇದು ಮಾಡಿಸಿದಾರೆ ಆನೆ ನಡಿ ಮುಖಾಂತರ ಅವರು ಇವತ್ತು ಒಂದು ಒಳ್ಳೆಯ ಒಂದು ಇದು ಅವಕಾಶವನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅಲ್ಲ, ಇದು ವಿಶೇಷವಾದಂಥ ಕಾರ್ಯಕ್ರಮ. ಯಾಕಂದರೆ ಸಾಕಷ್ಟು ನಾವು ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆವು ಮತ್ತು ಅನೇಕ ಶಾಲೆ ಸ್ಕೂಲಿನಲ್ಲಿ ಕೇವಲ ಮಕ್ಕಳಿಗಾಗಿ ಮಾತ್ರ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಅದರ ಜೊತೆಗೆ ಪಾಲಕರು ಈ ಒಂದು ಮಕ್ಕಳ ಜೊತೆಗೆ ಪಾಲ್ಗೊಂಡು ವಿಶೇಷವಾದಂಥ ಸಂಸ್ಕೃತಿ ಮಕ್ಕಳಿಗೆ ನೀಡಲಿ ಅಂತ ಏನು ಪಾಲಕರಿಗೆ ಒಂದು ಪ್ರೋತ್ಸಾಹ ನೀಡಿದಾರಲ್ಲ, ಅದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಇವತ್ತಿನ ನಮ್ಮ ಆಯೋಜಿಸಿರುವಂಥ ಐದಕ್ಕಿ ಲಕ್ಕಮ್ಮ ಪ್ರತಿಷ್ಠಾನ ವತಿಯಿಂದ ನಾವು ಮಹಿಳೆಯರ ಸಬಲೀಕರಣಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೀವಿ. ಸ್ನೇಹ ಹೇಗಿರಬೇಕು, ಆಮೇಲೆ ಒಂದು ಕಾಲಕ್ಕೆ ನಾವು ಹೇಳ್ತಾ ಇದ್ವಿ, ಹೆಣ್ಣು ಮಹಿಳೆ ಒಂದು ಮನೆಗೆ ಸೀಮಿತ, ಒಂದು ಅಡುಗೆ ಮನೆಗೆ ಸೀಮಿತ, ಒಂದು ಕೆಲಸಕ್ಕೆ ಮಾತ್ರ ಸೀಮಿತ ಅಂತ ಇತ್ತು. ಆದರೆ ಹೆಣ್ಣಿಗೆ ಸ್ನೇಹಪೂರ್ವಕವಾಗಿ ನಾವು ಯಾವ ರೀತಿಯಾಗಿ ನಾವು ಎಲ್ಲ ಹೆಣ್ಮಕ್ಕಳ ಮುಂದೆ ಕರ್ಕೊಂಡು ಬಂದು ಒಂದು ಸಮಾಜಕ್ಕೆ ಒಂದು ಉಡುಗೆಯನ್ನು ನಮ್ಮ ಭಾರತ ದೇಶವನ್ನು ಮತ್ತೆ ಪ್ರಬಲವಾಗಿ ಕಟ್ಟಬೇಕನ್ನೋ ಒಂದು ಉದ್ದೇಶವನ್ನು ನಾವು ಈ ಸಣ್ಣ ಕಾರ್ಯಕ್ರಮದ ಮುಖಾಂತರ ಒಂದು ಸಣ್ಣ ಹೆಜ್ಜೆಯನ್ನು ನಾವು ಇಡುತ್ತಾ ಅದು ಆನೆ ಹೆಜ್ಜೆಯನ್ನಾಗಿ ಪರಿವರ್ತಿಸಿ ನಾವು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಮಾದರಿಯ ಸ್ತ್ರೀಯರನ್ನು ರೂಪಿಸಿ ಒಂದು ವಿಶೇಷವಾದಂತಹ ಒಂದು ಮೆಸೇಜನ್ನು ನಾವು ನೀಡಲಿಕ್ಕೆ ಬಯಸ್ತಾ ಇದ್ದೀವಿ ಈ ನಮ್ಮ ಸಂಸ್ಥೆಯ ಮೂಲಕ. ಎಷ್ಟು ವರ್ಷದಿಂದ ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ರಿ? ಈಗ ಸದ್ಯದಲ್ಲಿ ನಾವು ಈಗ 3 ವರ್ಷದಿಂದ ಇದು ನಾವು NGO ಒಂದು NGO ಇದೆ, ಹಾಂ, ಅದನ್ನು ತಯಾರಿ ಮಾಡಿಕೊಂಡು ಈಗ ಒಬ್ಬೊಬ್ಬರಾಗಿ ನಾವು ನಮ್ಮ ಕಾರ್ಯಕ್ರಮದ ಮೂಲಕ ನಾವು ಹೊರಗೆ ತರ್ತಾ ಇದ್ದೀವಿ. ಒಂದು ಸ್ನೇಹದ ಮೂಲಕ ಆಗಿರ್ಬೋದು, ಒಂದು ಪ್ರೀತಿಯ ಮೂಲಕ ಆಗಿರ್ಬೋದು, ಇಬ್ಬರೂ ಸೇರಿ ನಾವು ಈ ಥರ ಮಾಡೋಣ, ಪ್ರತಿಯೊಬ್ಬ ಮಹಿಳೆಯರಿಗೂ ನಾವು ಒಂದು ಹೊಸತನವನ್ನು ತೊಗೊಂಬರೋಣ. ಈಗ ಇಲ್ಲಿ ನಾವು ಮುಸ್ಲಿಂ ಮಹಿಳೆ ಅಂತ ನೋಡ್ತೀವಿ, ಇಲ್ಲ ಸಮಾಜ ಜಾತಿ ಭೇದ ಯಾವುದೂ ಇಲ್ಲರಿ. ಇಲ್ಲಿ ಪ್ರತಿಯೊಬ್ಬರು ನಾವು ಎಲ್ಲ ನಮ್ಮ ಕಲೆಯನ್ನು ಹೊರಗೆ ತರುವುದೇ ಈ ಕಾರ್ಯಕ್ರಮದ ಈ ಸಂಸ್ಥೆಯ ಮುಖ್ಯ ಉದ್ದೇಶ. ಸ್ವಯಂ ಪ್ರೀ ಸ್ಕೂಲ್ ಇದೆ ಅಲ್ಲ, ಇದರಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಇದು ಸ್ಟ್ಯಾಂಡರ್ಡ್ಸ್ ಇದೆ? ಇದು ಪ್ರೀ ಪ್ರೈಮರಿ ಸ್ಕೂಲ್ ಅಂತ ಅಂದರೆ ಒಂದನೇ ಕ್ಲಾಸಿನ ಮಕ್ಕಳಿಗಿಂತ ಮುಂಚೆ, ಅಂದರೆ ಅದೇ ಹುಟ್ಟಿದಂತಹ ಮಕ್ಕಳಿಗೆ ಯಾವ ರೀತಿ ನಾವು ಊಟ ಮಾಡಬೇಕು, ಯಾವ ರೀತಿ ನಾವು ಮಕ್ಕಳ ಜೊತೆ ಈಗ ಕಲಿಕೆ ಈಗ ಮೊಬೈಲ್ ಮುಖಾಂತರ ಈಗ ಎಲ್ಲ ಮಕ್ಕಳು ಅದರಲ್ಲಿ ಅಡಿಕ್ಟ್ ಆಗಿದ್ದಾವೆ. ಅಂಥ ಮಕ್ಕಳನ್ನು ನಾವು ಗುರುತುಪಡಿಸಿ ಹೊಸವಾದಂತಹ ಇಂಥ ನಮ್ಮ ಸಂಸ್ಕೃತಿ ಐತಿ, ಇಂಥ ಒಂದು ಪರಿಣಿತಿ ಒಳಗೆ ನಾವು ಇರಬಹುದು, ನಾವು ಮಕ್ಕಳ ಮೂಲಕ ನಾವು ಜಾಗೃತಿಯನ್ನು ಮೂಡಿಸ್ಬೋದು, ಆ ಮಕ್ಕಳು ಹೊಸ ಹೊಸತನವನ್ನು ಕಲಿತಾ ತಮ್ಮ ತಾಯಿಯಂದ್ರಿಗೂ ಪಾಲಕರನ್ನು ಸಹಿತ ಮುಂದೆ ತರುವಂಥ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಸ್ಟ್ಯಾಂಡರ್ಡ್ ಹೆಚ್ಚು ಮಾಡಬೇಕನ್ನೋ ಉದ್ದೇಶ ಇದೆ. ಆದರೆ ಈ ಮಕ್ಕಳನ್ನ ನಾವು ಅತ್ಯಂತ ಗಟ್ಟಿಯಾಗಿ ಹಿಡಿಯಬೇಕನ್ನೋದು ಒಂದು ಮುಖ್ಯ ಉದ್ದೇಶ ಇದೆ. ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಸ್ಟಡಿ ಮಾಡ್ತಾರೆ? ಈಗ 70-100 ಜನ ವಿದ್ಯಾರ್ಥಿಗಳು ಇದ್ದಾರೆ. ಪ್ರೀತಿ ಮೋದಿ ಅಂತ ಮುಂದೆ ಬರ್ಬೇಕ್ರಿ, ಹಿಂಗ ಪಾರ್ಟಿಸಿಪೇಟ್ ಆಗಿ ಹೆಣ್ಮಕ್ಕಳಲ್ಲಿ ಬಹಳಷ್ಟು ಪ್ರತಿಭೆ ಇರ್ತಾವ್ರಿ. ಅವು ದಿವಸ ಮನ್ಯಾಗ ಕೂತ ಹಿಂಗೆ ಹೊರಗೆ ಬರೋಂಗಿಲ್ಲ, ಹಿಂಗೆ ಸರ್ಕೆ ಸರ್ಕ ಪ್ರೋಗ್ರಾಮ್ ಆಗ್ಬೇಕ್ರಿ. ಆದ್ರೆ ಹೆಣ್ಮಕ್ಳ ಪ್ರತಿಭೆ ಎಲ್ಲ ಹಿಂಗೆ ಹೊರಗೆ ಬೀಳ್ತಾವ್ರಿ. ಅಂದ್ರೆ ಈ ಫಸ್ಟ್ ಟೈಮ್ ಇದು ವಿಜಯಪುರದಲ್ಲಿ ಆಗ್ತಾ ಇದೆ, ಇದಕ್ಕಿಂತ ಮೊದಲೇ ತಾವು ನೋಡ್ರಿ ಇಂಥ ಕಾರ್ಯಕ್ರಮ? ಇಲ್ಲ, ಇದೇ ಫಸ್ಟ್ ನೋಡಿದ್ರು ನಾವು. ಇವತ್ತು ಅದು ಎಲಿಫೆಂಟ್ ವಾಕ್ನಲ್ಲಿ ಎಲ್ಲ ಪೇರೆಂಟ್ಸ್ ಬಹಳಷ್ಟು ಉತ್ಸಾಹದಿಂದ ಭಾಗವಹಿಸಿದ್ರು, ಅದು ನೋಡಿ ತಮಗೂ ಅನಿಸಿತ್ತು. ನಾ ವಂದನಾ ಬಗ್ಲಿ, ಕಾರ್ಯಕ್ರಮ ಮಹಿಳೆಯರಿಗಾಗಿ ಮಾಡ್ಯಾರ ಅಂದ್ರೆ ಎಲ್ಲ ಮಹಿಳೆಯರು ಮನ್ಯಾಗ ಕುಂಡ್ರದು TV ನೋಡೋದು, ಆಮೇಲೆ ಅವ್ರಿಗೆ ಫ್ಯಾಷನ್ ಶೋ ಮಾಡ್ಬೇಕಂತ ಆಸೆ ಇರ್ತೈತಿ, ರಂಗೋಲಿ ಸ್ಪರ್ಧಾ ಮಾಡ್ಬೇಕಂತ ಆಸೆ ಇರ್ತೈತಿ. ಆದ್ರೆ ಏನಾಗ್ತೈತಿ, ಅವ್ರಿಗೆ ಹಿಂಗ ಒಂದು ವೇದಿಕೆ ಸಿಗ್ಲಾರ್ದಕ್ಕೆ ಅದ್ರ ಸಂಬಂಧ ಮನ್ಯಾಗ ಕೊಟ್ಟಿರ್ತಾರ. ಅದಕ್ಕೆ ಇವರು ಸ್ಕೂಲ್ನವರೆಲ್ಲ
ಸ್ವಯಂ ಪ್ರೇರಿತವಾಗಿ ತಾವು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರಿ. ಇವತ್ತು ಒಂದು ಕಾರ್ಯಕ್ರಮ ಇದು ನೋಡಿ ಬಹಳ ಖುಷಿ ಅನಿಸ್ತೈತ್ರಿ. ಯಾಕಂದ್ರ ಎಲ್ಲಾ ಹೆಣ್ಮಕ್ಳು ಮನ್ಯಾಗ ಕುಂಕಲಾಗುತ್ತಾರಲ್ಲ ಈಗ, ಅದಕ್ಕೆ ಇವ್ರ ಸ್ಕೋಪ್ ಕೊಟ್ಟು ಕರಿಸ್ಯಾರ. ಹೊರಗೆ ಬಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಉತ್ಸಾಹ ಆಗ್ತೈತಿ, ವೇದಿಕೆ ಸಿಗ್ತೈತಿ ಹೇಳಿ. ಅಂದ್ರೆ ಈ ರೀತಿ ಪಾಲಕರಿಗೆ ಒಂದು ಅವಕಾಶ ಕೊಟ್ಟಿದ್ದು ಪ್ರಥಮವಾಗಿ ವಿಜಯಪುರದಲ್ಲಿ ಇರ್ಬೋದು, ಪ್ರಥಮ ಆಗಿರ್ಬೋದು. ಹಿಂಗ ಬಂದ್ ನೀವು ಇದು ಮಾಡ್ರಿ, ನಿಮ್ದು ಟ್ಯಾಲೆಂಟ್ ಏನೈತೆ ಎಲಿಫೆಂಟ್ ವಾಕ್. ಹೌದು, ಉತ್ಸಾಹದಿಂದ ಎಲ್ಲ ಮಾಡಿ ಕೂಡ ಭಾಗವಹಿಸಿದ್ರು. ಹೌದು, ಹ್ಯಾಪಿ ನ್ಯೂ ಇಯರ್ ಪ್ರೋಗ್ರಾಮ್ ಫಸ್ಟ್ ಟೈಮ್ ಇನ್ ಬಿಜಾಪುರ್. ಸಫಾಯರ್ ಇವೆಂಟ್ಸ್ ಟೀಮ್ ಆಪ್ಕೆ ಲಿಯೆ ಲಾಯಿ ಹೈ ಶೇರ್ ಬಿಜಾಪುರ್ ಮೇ ಪಹಲಿ ಬಾರ್. ಸಭಿ ಏಜ್ ಗ್ರೂಪ್ ಮಧ್ಯ ನಜರ್ ರಖತೆ ಹುಯೆ ಹ್ಯಾಪಿ ನ್ಯೂ ಇಯರ್ ಪ್ರೋಗ್ರಾಮ್ ವಿತ್ ಫುಲ್ ಎಂಟರ್ಟೈನ್ಮೆಂಟ್. ಅಕ್ಸರ್ ಲೈಟ್ ಡಿಜೆ ಮೇ ಹಮ್ ಉಮರ್ ಕೆ ನೌಜವಾನ್ ಹಿಸ್ಸಾ ಲೇತೆ ಹೈ, ಮಗರ್ ಇಸ್ ಬಾರ್ 31 ಡಿಸೆಂಬರ್ 2023 ಕಿ ಶಾಮ್ 2024 ಕೆ ಸ್ವಾಗತ್ ಕೆ ಲಿಯೆ ಡಿಜೆ ಶೋ ಮೇ ಫ್ಯಾಮಿಲಿ ಗ್ರೂಪ್ಸ್ ಭಿ ಹಿಸ್ಸಾ ಲೇ ಸಕತೆ ಹೈ. ನ್ಯೂ ಇಯರ್ ಕೆ ಸ್ವಾಗತ್ ಕೆ ಲಿಯೆ ಹೋ ಜಾಯೆ ತಯಾರ್. ಅಡ್ರೆಸ್ ಬೇಗಂ ತಲಾಬ್ ರೋಡ್, ಕನ್ನಾನ್ ಫಂಕ್ಷನ್ ಹಾಲ್ ಗ್ರೌಂಡ್, ಬಿಜಾಪುರ್, ಜಹಾಂ ಹರ್ ತರಹ ಕಾ ಎಂಟರ್ಟೈನ್ಮೆಂಟ್ ಜೆಸೆ ಲೈವ್ ಡಿಜೆ, ರಷ್ಯನ್ ಫೈರ್ ಡಾನ್ಸ್, ನಯೇ ಆರ್ಟಿಸ್ಟ್ ಕೆ ಸಾಥ್ ವಿತ್ ಅನ್ಲಿಮಿಟೆಡ್ ಫುಡ್, ವೋ ಭಿ ಸಿರ್ಫ 599 ಮೇ. 5-10 ಕೆ ಗ್ರೂಪ್ ಫ್ರೆಂಡ್ಸ್ ಕೋ ಮಿಲೇಗಾ ಸ್ಪೆಷಲ್ ಡಿಸ್ಕೌಂಟ್. ಹರ್ ಸುವಿಧಾ ಔರ್ ಸುರಕ್ಷಾ ಕೆ ಲಿಯೆ ಬೌನ್ಸರ್ಸ್ ರಹೆಂಗೆ ಮೌಜೂದ್. ಈ ಪ್ರೋಗ್ರಾಮ್ ರಾತ್ 9 ಬಜೆ ಸೆ ಶುರು ಹೋಗಾ. ಹ್ಯಾಪಿ ನ್ಯೂ ಇಯರ್ ಕೆ ಕೌಂಟ್ ಡೌನ್ ಪರ್ ಶಾನ್ದಾರ್ ತರೀಕೆ ಸೆ ಹೋಗಾ ನಯೇ ಸಾಲ್ ಕಾ ಸ್ವಾಗತ್. ತೋ ದೇರ್ ಕಿಸ್ ಬಾತ್ ಕಿ, ಟಿಕೆಟ್ಸ್ ಕಿ ಬುಕಿಂಗ್ ಹೋ ಗಯಿ ಹೈ ಶುರು ವಿತ್ ಲಾಟ್ಸ್ ಆಫ್ ಫನ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಅನ್ಲಿಮಿಟೆಡ್ ಫುಡ್, ವೋ ಭಿ ಸಿರ್ಫ 599 ಮೇ. ಯುವರ್ ಪ್ರೆಸೆನ್ಸ್ ಅವರ್ ಪ್ಲೇಜರ್, ವಿ ವಿಲ್ ಸರ್ವ್ ಯು ಬೆಟರ್. ಪ್ಲೀಸ್ ಕಾಂಟ್ಯಾಕ್ಟ್ ರಹಮಾನ್ ಡಿಜಿಟಲ್ 9888770082, AS ಡಿಜಿಟಲ 8861636211, ಮೊಹಮ್ಮದ್ ಯಾಸೀನ್ 7899278700, RMD ಆಟೋ ಕನ್ಸಲ್ಟೆಂಟ್ 6362902311, ಆರ್ ಶ್ರೇಯಸ್ ಜೆ 9110433952 ಸೆ ಸಂಪರ್ಕ ಕರೆ. ಥ್ಯಾಂಕ್ ಯು. तो और खबरों के लिए देखते रहिए A1 न्यूज़ चैनल, द फेस ऑफ ट्रस्ट.